ನಾಳೆ ನಡೀತಕ್ಕಂಥ ಲೋಕಸಭಾ ಚುನಾವಣೆಯ ಪ್ರಚಾರದ ನಿಮಿತ್ತವಾಗಿ ಪಕ್ಷದ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಬಂದಿರತಕ್ಕಂಥ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು, ಹಿರಿಯರು ಆಗಿರ್ತಕ್ಕಂಥ, ನುಡಿದಂತೆ ನಡೀತಕ್ಕಂಥ ಯಾರಾದರೂ ಒಬ್ಬರ ಮುಖ್ಯಮಂತ್ರಿಗಳಿದ್ರೆ ಅದು ಮಾನ್ಯ ಸಿದ್ದರಾಮಯ್ಯ ಸಾಹೇಬರೇ. ಸಂಘಟನೆಯ ಚತುರರು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕಾರ್ಯವನ್ನ ನಿರ್ವಹಿಸಿರ್ತಕ್ಕಂಥ ಈ ರಾಜ್ಯದ ನಮ್ಮ ಪಕ್ಷದ ಅಧ್ಯಕ್ಷರು, ಸರ್ಕಾರದ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರೇ, ನಾನು ಎಲ್ಲರ ಹೆಸರವನ್ನ ತಗೊಳ್ಳಾರದೆ ಎಲ್ಲ ಮಂತ್ರಿ ಮಹೋದಯರೇ, ಶಾಸಕ ಮಿತ್ರರೇ, ಪಕ್ಷದ ಮುಖಂಡರೇ, ಪದಾಧಿಕಾರಿಗಳೇ, ಇಲ್ಲಿ ಸೇರಿರ್ತಕ್ಕಂಥ ಯಾವತ್ತೂ ಪಕ್ಷದ ಅಭಿಮಾನಿ ಕಾರ್ಯಕರ್ತರೇ, ಶ್ರದ್ಧೆಯ ತಾಯಂದಿರೇ, ನನ್ನ ಪೂಜ್ಯ ರೈತ ಬಂಧುಗಳೇ, ಮಾಧ್ಯಮದ ಗೆಳೆಯರೇ, ನಾನು ಒಂದು ಘೋಷಣೆಯನ್ನ ಹಾಕ್ತೀನಿ. ತಾವೆಲ್ಲರೂ ಕೈ ಎತ್ತಿ ಆ ಘೋಷಣೆಗೆ ಜೈಕಾರವನ್ನು ಹಾಕಬೇಕು. ಅದನ್ನು ಒಂದು ವಿಡಿಯೋ ಮಾಡಿ ನಮ್ಮ ಮೋದಿ ಸಾಹೇಬರಿಗೆ ಕಳಿಸುವಂತ ಕೆಲಸ ಮಾಡಬೇಕು. ಭಾರತ್ ಮದಕ್ಕಿ, ಭಾರತ್ ಮದಕ್ಕಿ. ಈ ದೇಶದ ಜೈಕಾರ ಹಾಕೋದು ದೇಶಕ್ಕೆ ನಾವೇ ಭಕ್ತರು, ನಮ್ಮಿಂದನೇ ಈ ದೇಶ ಸುರಕ್ಷಿತವಾಗಿ ಇದೆ ಅಂತಕ್ಕಂಥದ್ದನ್ನ ಭಾರತೀಯ ಜನತಾ ಪಕ್ಷದವರು ಏನು ಗುತ್ತಿಗೆ ತಗೊಂಡಂಗೆ ಮಾತಾಡಕ್ ಹತ್ತಿದ. ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಈ ದೇಶಕ್ಕೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸವನ್ನ ಬಡದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಈ ಸ್ವಾತಂತ್ರ್ಯ ತರುವ ಮುಂದ ಈ ಭಾರತೀಯ ಜನತಾ ಪಕ್ಷದವರು ಇರಲೇ ಇಲ್ಲ, ಇನ್ನೂ ಇವರು ಹುಟ್ಟಿರಲೇ ಇಲ್ಲ. ಇವರು ಹುಟ್ಟಿದ್ದು 1950 ಸ್ವಾತಂತ್ರ್ಯ ಸಿಕ್ಕಿದ್ದವಾಗ, 1947 ಮೊದಲು 50 ಮೊದಲು. ಅಂದ್ರೆ ಸ್ವಾತಂತ್ರ್ಯ ತಂದ ಮೇಲೆ ಇವರು ದೇಶಭಕ್ತರು, ನಕಲಿ ದೇಶಭಕ್ತರಾದ್ರು. ನಾನು ಖರ್ಗೆ ಸಾಹೇಬರಲ್ಲಿ ಕ್ಷಮೆ ಕೇಳ್ತೀನಿ. ಅದೇನಪ್ಪಾ ಅಂತಂದ್ರೆ, ಕಳೆದ ಚುನಾವಣೆ ಒಳಗೆ ಈ ಬಿಜೆಪಿ ಅವರು ಮಾತು ಕೇಳ್ಕೊಂಡು ನಿಮ್ಮನ್ನು ಸೋಲಿಸ್ಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಿದವ. ಅವಾಗ ನಮಗೆ ಹೆಂಗ ತಲೆ ಹಾಕ್ಬಿಟ್ರು ಅಂದ್ರೆ, ಈ ಬಿಜೆಪಿ ಅವರು ಥರ್ಡ್ ಪಾರ್ಟಿ ಕ್ಯಾಂಪೇನ್ ಒಂದಿದೆ, ಪಕ್ಷವನ್ನು ಬಿಟ್ಟು, ಪಕ್ಷದ ಪದಾಧಿಕಾರಿಗಳನ್ನು ಬಿಟ್ಟು ಥರ್ಡ್ ಪಾರ್ಟಿ ಕ್ಯಾಂಪೇನ್ ಮಾಡ್ತಕ್ಕಂಥ ಕೆಲವೊಂದು ಮುಖಂಡರಿದ್ದಾರೆ. ಅವರು ನಮಗೆ ಹೆಂಗ ಹೇಳವ್ರು ಅಂದ್ರೆ, ಅದರಾಗ ಒಬ್ರು ನೀವು ಕೇಳಿರ್ಬೇಕು, ಈ ಚಕ್ರವರ್ತಿ ಸೂಲಿ ಬೆಲೆ ಅಂತವ್ರು. ಅವ್ರು ಹೆಂಗ ಹೇಳ್ತಾರೆ ನಮ್ಮನ್ನು ಭಾಷಣಕ್ಕೆ, ನಾವ್ರೆಲ್ಲರೂ ಮ್ಯಾಕ್ ಕುಂಡ್ರೋದು, ಒಬ್ನ ಯಾವನಾರ ಮಳು ಸ್ವಾಮಿನೊಬ್ಬನ ಕುಣಿಸಿ ಅದ್ರ ಬಾಜುಕ್ ತಾವ್ ನಿಂತ 3 ಫೋಟೋ ಇಟ್ಟು ನಮ್ಮನ್ನೆಲ್ಲಾರನ್ನು ತೆಳಕೊಣಿಸೋದು,
ನಾವ್ ಕೈ ಕಟ್ಕೊಂಡ್ ಕೇಳೋದು ಅವ್ರ ಭಾಷಣ. ಅವ್ರು ಹೆಂಗ್ ಹೇಳ್ತಾ ಇದ್ರು, ಈ ದೇಶ ಭ್ರಷ್ಟಾಚಾರದಿಂದ ಕೂಡಿಟ್ಟಿರ್ತಕ್ಕಂತ ಹಣ ರಾಜಕಾರಣಿಗಳು, ಅಧಿಕಾರಿಗಳು, ಉದ್ಯಮಿಗಳು ಇವರೆಲ್ಲರ ಕೂಡಿಟ್ಟಿರ್ತಕ್ಕಂತ ಕಪ್ಪು ಹಣ ವಿದೇಶದಲ್ಲಿದೆ. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾದ್ರೆ ಆ ಕಪ್ಪು ಹಣ ನಮ್ಮ ದೇಶಕ್ಕೆ ತರ್ತೀವಿ ಅಂತ ಹೇಳಿ, ಅವಾಗ ನಾವು ಎಷ್ಟದಾರೆ ಅಂತ ತಳಕೂತ್ ಕೇಳ್ತಿದ್ದೀವಿ. ಅವ್ರು ಹೇಳ್ತಾ ಇದ್ರು ನಮ್ಮ ದೇಶದ ಎಷ್ಟು ಸಾಲ ಮಾಡಿದಾರೋ ಆ ಸಾಲ ಏಕಕಾಲಕ್ಕೆ ತುಂಬುವಷ್ಟು ಹಣ ಇದೆ, ಅದನ್ನು ತುಂಬಿ ಇನ್ನೂ ಹಣ ಉಳಿತದಂತ. ಎಷ್ಟು ಉಳಿತದಾರೆ ಅಂತ ನಾವು ಕೇಳೋರು, ಅವ್ರು ಹೇಳ್ತಿದ್ರು ಈ ದೇಶದ ಎಲ್ಲಾ ಸಾಲ ತುಂಬಿದ ಮ್ಯಾಲ ಎಷ್ಟು ಉಳಿತಾ ಇದಪ್ಪ ಹಣ ಅಂದ್ರ, ಈ ಭಾರತ ದೇಶದೊಳಗೆ ಏನು ರಸ್ತ ಅದಾವಲ್ಲ ಆ ರಸ್ತಾಗೊಳಗೆ ಬಂಗಾರ ತಗಡು ಪಡೆದ್ರು 200 ರೂಪಾಯಿ ಉಳಿತೈತ. ನಾವು ಗಾಬರಿ ಹೆಂಗ ಅವ್ರು ಎಟ್ಟರಿ ಇರಬೇಕಪ್ಪ ಅನ್ನೋರು ನಾವು ಅದನ್ನ ಕೇಳ್ಕೊಂಡು. ಇನ್ನೊಂದು ಹೇಳ್ತಿದ್ರು ನರೇಂದ್ರ ಮೋದಿ ಸಾಹೇಬ್ರಿ ದೇಶದ ಪ್ರಧಾನಮಂತ್ರಿ ಆದ್ರೆ ನಮ್ಮನ್ನು ಕೇಳೋರು, ಸೌದಿ ನೀ ಜಪಾನ್ಗೆ ಹೋಗಿದ್ದೇನು ಹೋಗಿನಿ, ಚೈನಾಕ್ ಹೋಗಿದ್ದೇನು ಹೋಗಿನಿ, ಬುಲೆಟ್ ಟ್ರೈನ್ ನೋಡಿದ್ದೇನು ನೋಡೇನಿ, ಕೂತಿದ್ದೇನು ಕೂತೀನಿ. ಇಲ್ಲಿ 60 ವರ್ಷ ಆದ್ರೂ ಸಹಿತ ಒಂದು ಬುಲೆಟ್ ಟ್ರೈನು ಬಂದಿಲ್ಲ. ಮೋದಿ ಅವರು ಬಂದ್ರೆ ಬುಲೆಟ್ ಟ್ರೈನ್ ಬಿಡ್ತಾರೋ ಅಂತ ಹೇಳಿ. ಆಮೇಲೆ ಇನ್ನೊಂದು ಹೇಳಿದ್ರು ಈ ದೇಶದಲ್ಲಿರ್ತಕ್ಕಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸನ್ನ ನೆನಸು ಮಾಡಬೇಕಾಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸು ಏನು? ನದಿ ಜೋಡಣೆ ಮಾಡ್ತಕ್ಕಂಥದ್ದು. ಅದಾಗಿಲ್ಲ, ಅದಕ್ಕೆ ನದಿ ಜೋಡಣೆ ಮಾಡಬೇಕಾಗಿದೆ ಅಂತ ಹೇಳಿ ಇವತ್ತ ನರೇಂದ್ರ ಮೋದಿ ಅವರು ಸಂಕಲ್ಪ ತೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡ್ರಿ, ಗಂಗಾ ನದಿ ತಂದ ಕಾವೇರಿ, ಕಾವೇರಿಗೆ ತಂದ ಕೃಷ್ಣ, ಕೃಷ್ಣೆಯಿಂದ ಭೀಮಾಗೆ ಇದನ್ನು ತಂದು ನೀರು ಬಿಡ್ತಾರೋ. ಇಡೀ ದೇಶದಾಗಿನ ರೈತರು ಎದ್ದು ಕೂತ್ರು, ಮೋದಿ ಅವರು ಬಂದ್ರೆ ಬರಗಾಲದ ದೌಡಿಯಿಂದ ಈ ರೈತರನ್ನ ಹೊರಗೆ ಹಾಕ್ತಾರೆ, ಸ್ವತಂತ್ರ ಬದುಕನ್ನ ಕಟ್ಟಲಿಕ್ಕೆ ಅವಕಾಶ ಮಾಡಿ ಕೊಡ್ತಾರೆ ಅಂತ ಹೇಳಿ ಆಗ್ಲಿಲ್ಲ. ಅದರ ಜೊತೆಗೆ ಇನ್ನೊಂದು ಹೇಳಿ, ರೈತರ ಆದಾಯವನ್ನ ದುಗುಣ ಮಾಡ್ತೀವಿ ಅಂತ. ಆಯ್ತನ್ರಿ ದುಗುಣ? ಆಯ್ತನ್ರಿ ಡಬಲ್? ದೇವರಿಗೆ ಜನ ಹೇಳ್ಬೇಕು. ನದಿ ಜೋಡಣೆನೂ ಆಗಲಿಲ್ಲ, ಡಾಲರ್ ರೇಟ್ 54 ಇದ್ದದ್ದು ಅದು 100 ಸಮೀಪಕ್ಕೆ ಹೋಗ್ತಾ ಇದೆ. ಅವಾಗ ಹೇಳ್ತಿದ್ರು ಡಾಲರ್ ರೇಟ್ 54 ಇದೆ, ಅದನ್ನ ಭಾರತದ ರುಪೀಸ್ ಮುಂದೆ 10 ಬರುವಂಗ ಮಾಡ್ತೀವಿ ಅಂತ ಹೇಳ್ತಿದ್ರು. ಇವೆಲ್ಲ ಥರ್ಡ್ ಪಾರ್ಟಿ ಕ್ಯಾಂಪೇನ್ ಒಳಗೆ ಹೇಳ್ತಿದ್ರು ನಮಗ್, ಅದನ್ನೆಲ್ಲ ನಂಬಿಕೊಂಡು ಈ ದೇಶದ ಜನ ಇವರಿಗೆ ಮತಗಳನ್ನು ಹಾಕಿ 10 ವರ್ಷ ಆಯ್ತು. ಈಗ ಮತ್ತೆ ಮ್ಯಾನಿಫೆಸ್ಟೋದಾಗ ಮಾಡಿ ಹೇಳಿದರು ಈ ವರ್ಷಕ್ಕೆ ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ. ರೈತರ ಆದಾಯ ದುಗುಣ ಆಗಲಿಲ್ಲ, ರೈತರ ಪಡ್ಕೊಳ್ತಕ್ಕಂತ ರಸಗೊಬ್ಬರ ರೇಟು DAP ಇರ್ಬೋದು, 19 ಇರ್ಬೋದು, ಸಲ್ಫೇಟ್ ಇರ್ಬೋದು, ಯಾವುದೇ ಗೊಬ್ಬರ ತಗೊಳಕ್ ಹೋಗ್ರಿ, ಕ್ರಿಮಿನಾಶಕ ತಗೊಳಕ್ ಹೋಗ್ರಿ, ಇವತ್ತು 2 ಪಟ್ಟಾಗಿದೆ. ಅದಕ್ಕೆ ಈ ಭಾಗದ ಎಲ್ಲ ರೈತರಿಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಇವತ್ತು ಅನೇಕ ಜನ ಇಲ್ಲಿ ಯಾರಾದ್ರೂ ಕಾರ್ಖಾನೆಗಳು ಕಟ್ಟಿದ್ರೆ ಕಬ್ಬಿಂದು ಅವ್ರಿಗೆ ಗೊತ್ತಿದೆ, ನಮ್ಮ ಮುಖ್ಯಮಂತ್ರಿಗಳಿಗೆ ಅದರದ ಸಂಪೂರ್ಣ ಅರಿವಿದೆ. ಸರ್, 1 ಟನ್ ಕಬ್ಬಿಗೆ 80 ಲೀಟರ್ ಇಥನಾಲ್ ಬರುತ್ತೆ. ಇಥನಾಲ್ ಅಂದ್ರೆ ಏನು? ಜಸ್ಟ್ ಲೈಕ್ ಪೆಟ್ರೋಲ್, ಅದ್ರಾಗೇನು ಮಿಕ್ಸ್ ಇಲ್ಲ. ಇಥನಾಲ್ ತಗೊಳ್ಳೋದು, ಪೆಟ್ರೋಲ್ ಟ್ಯಾಂಕಿನಾಗ ಸುರುವುದು, ತೆಳ ಮ್ಯಾಲ ಸುರುವುದು, ತೆಳಗ್ ತಕ್ಕೊಳ್ಳೋದು, ಇಷ್ಟೇ ಅದು. ಅದ್ರಲ್ಲಿ ಏನು ಯಾವುದೇ ಕೆಮಿಕಲ್ಸ್ ಮಿಕ್ಸ್ ಇಲ್ಲ, ಏನು ಇಲ್ಲ. ಮ್ಯಾಗಿನ ಸುರುವುದು, ತೆಳಗಿನ ತಗೊಂಡು ಹೋಗಿ ಪೆಟ್ರೋಲ್ ಬಂಕ್ ದಾರಿ ಕೊಡೋದು. ಫ್ಯಾಕ್ಟ್ರಿ ಅವ್ರ ಕಡೆಯಿಂದ ಹೆಂಗ್ ತಗೋತಾರೋ? 60 ರೂಪಾಯಿಗೆ ಲೀಟರ್ ಸರಾಸರಿ. ಪೆಟ್ರೋಲ್ ಇವತ್ತು ಹೆಂಗ್ ಮಾರಾಕತ್ತಿದಾರೋ? 100 ರೂಪಾಯಿ. 60 ಹಂಗ್ ತಗೊಂಡು 100 ಮಾರೋದು, ಎಷ್ಟು ಉಳಿತು? 40 ರೂಪಾಯಿ. ಆ 40 ರೂಪಾಯಿ ಯಾರಿಗೆ ಹೋಗ್ತಾ ಇದೆ? ಅದಾನಿ
ಅಂಬಾನಿ. ನಾನೇನ್ ಕೇಳ್ತೇನೆ ಅಂದ್ರೆ, 10 ರೂಪಾಯಿ ಆ ಫ್ಯಾಕ್ಟರಿ ಮಾಲಕ್ ಕೊಡು, 60 ರೂಪಾಯಿ ಏನ್ ಕೊಡ್ತೀರಿ, ಇನ್ 30 ರೂಪಾಯಿ ಏನ್ ಉಳಿತದಲ್ಲ ಅದನ್ನ ನೇರವಾಗಿ ರೈತರ ಖಾತೆಗಳಿಗೆ ಕಳಿಸುವಂತ ಕೆಲಸ ಮಾಡ್ರಿ ಮೋದಿ ಸಾಹೇಬ್ರ. ಆ 30 ರೂಪಾಯಿ ನೀವು ಕೊಟ್ರೆ 80 ಲೀಟರ್ಕ್ಕೆ 30 ರಂಗೆ ಎಷ್ಟಾಯ್ತು ರೊಕ್ಕ? 8 × 3 = 24, 2400 ಆಯ್ತಿಲ್ಲ. ಈ ಕಡೆ ಭಾಗದಾಗ ಕಬ್ಬಿನ ಕಾರ್ಖಾನೆ ಅವರು ನಿಮಗೆ ಹಣ ಎಷ್ಟು ಕೊಡ್ತಾ ಇದ್ದಾರು? 24,000. ಅದು 30 ರೂಪಾಯಿ ಡಿಫರೆನ್ಸ್ ಅನ್ನ ನೇರವಾಗಿ ರೈತರಿಗೆ ಕೊಟ್ರೆ ಕಬ್ಬಿನ ದರ ಎಷ್ಟಾಗತ್ತೆ? 4,800 ರೂಪಾಯಿ ಆಗತ್ತೆ. ಅವಾಗ ದುಗುಣಿ ಮಾಡ್ತೀನಿ ಅಂತ ನೀವು ಹೇಳಕ್ ಬರ್ರಿ ಮೋದಿ ಸಾಹೇಬ್ರ. ಎದ್ದ ಹಣ ಈ ದೇಶದಲ್ಲಿ ಇರ್ತಕ್ಕಂಥ ಉದ್ದಿಮೆಗಳ ಪಾಲಿಗೆ ಹೋಗ್ತಾ ಇದೆ. ನೀವು ಹೇಳಿದ್ರಿ ರೈತರ ಆದಾಯವನ್ನ ದುಗುಣ ಮಾಡ್ತೀನಿ ಅಂತ. ಇಂಥವು 100 ಉದಾಹರಣೆಗಳನ್ನ ಕೊಡಬಲ್ಲೆ, ಇಂಥವು ಅನೇಕ ಉದಾಹರಣೆಗಳನ್ನ ಕೊಡಬಲ್ಲೆ. ಅದನ್ನೆಲ್ಲವನ್ನು ನಾನು ಕೊಡ್ಲಿಕ್ಕೆ ಹೋಗೋದಿಲ್ಲ. ನಾನು ಇವತ್ತು ನಿಮ್ಮೆಲ್ಲರಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ದೇವರಿಗೆ ಜನ್ರಿ, ಮೊನ್ನೆ ನಾವು ಮಾತಾಡ್ತಾ ಇದ್ದೀವಿ, ಕಳೆದ ಚುನಾವಣೆ ಒಳಗ ಜೇವರಿಗೆ ಮತ್ತು ಅಫಜಲ್ಪುರದಲ್ಲಿ ಸುಮಾರು 60,000 ಮತಗಳ ಹಿನ್ನಡೆ ಆಯ್ತು. ಯಾರಿಗೆ? ಮೋದಿ ಸಾಹೇಬರಿಗೆ ಅಲ್ಲ, ನಮ್ಮ ಖರ್ಗೆ ಸಾಹೇಬರಿಗೆ. ಈ ವರ್ಷ ನಮ್ಮ ಖರ್ಗೆ ಸಾಹೇಬರು ರಾಷ್ಟ್ರೀಯ ಅಧ್ಯಕ್ಷ. ಇವತ್ತಿನ ದಿವಸ ಅವರ ಕ್ಷೇತ್ರವನ್ನ ನಾವು ಗೆಲ್ಲಲೇಬೇಕು. ನಾವು ಇವತ್ತು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿ ನಾವು ಖರ್ಗೆ ಸಾಹೇಬರಿಗೆ ಒಂದು ತಿಲಕವನ್ನು ಹಚ್ಚುವಂತ ಕೆಲಸವನ್ನ ನಾವು ನೀವೆಲ್ಲ ಕೂಡ ಮಾಡಬೇಕಾಗಿದೆ. ನಾನು ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ಒಬ್ಬ ಹಿರಿಯ ರಾಜಕಾರಣಿಗಳು ಈ ದೇಶಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ದೂರದೃಷ್ಟಿ ಇದೆ ಬಹುತೇಕ ನನಗೆ ಎಲ್ಲ ಗೊತ್ತಿದೆ ಖರ್ಗೆ ಸಾಹೇಬರು. ಯಾಕಂದ್ರೆ 2008 ರಿಂದ 2010 ವರೆಗೆ 2 ವರ್ಷ ಈ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಕಾರ್ಯವನ್ನು ಮಾಡಿದ್ವಿ. ಈ ಜಿಲ್ಲೆ ಮೇಲಿರ್ತಕ್ಕಂಥ ಅವರ ಕಾಳಜಿ, ಅದರಲ್ಲಿ ವಿಶೇಷವಾಗಿ ಈ ಹೈದರಾಬಾದ್ ಕರ್ನಾಟಕ ಅಂತಕ್ಕಂಥ 6 ಜಿಲ್ಲೆಗಳೇನಿದಾವೆ ಈ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಬಹುಶಃ ಮುಂದಿನ ದಿನಮಾನದ ನಮ್ಮ ತಲೆಮಾರಿನಲ್ಲಿ ಇರ್ತಕ್ಕಂಥ ನಮ್ಮ ಮಕ್ಕಳು ಅವರ ಹೆಸರನ್ನ ನೆನಸು ಮಾಡತಕ್ಕಂಥ ಒಂದು ಕೆಲಸವನ್ನ ಅವರು ಇವತ್ತು ಮಾಡಿದ್ದಾರೆ. ಅವ್ರು ಮಾಡಿರ್ತಕ್ಕಂಥ ಉಪಕಾರಕ್ಕೆ, ಅವ್ರು ಮಾಡಿರ್ತಕ್ಕಂಥ ಈ ಕ್ಷೇತ್ರದ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಅತಿ ಹೆಚ್ಚು ಮತಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ಕೆಲಸವನ್ನ ನಾವು ನೀವು ಕೂಡಿ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಇಲ್ಲಿಂದ ನಮ್ಮ ಎಂ ವೈ ಪಾಟೀಲ್ರನ್ನ ಮತ್ತು ಗುತ್ತೇದಾರ ಅಣ್ಣ ಅವ್ರನ್ನ ಕರ್ಕೊಂಡು ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಈಗ ಅವ್ರನ್ನ ಮಧ್ಯದಲ್ಲಿ ನಾನು ಅವ್ರು ಎದ್ದು ಹೋದ್ರೆ ಈ ಬಿಜೆಪಿ ಅವರು ಅದನ್ನ ನೋಡಿ ಮತ್ತೆ ಈ ಹೌಲ್ಯಗಳು ಮಾಡಿ ಇವ್ರು ಬಿಜೆಪಿ ಅವ್ರು ನನಗೆ ಗೊತ್ತದ 25 ವರ್ಷ ನೋಡಿದೀನಿ ಇವ್ರು ಲಕ್ಷ್ಮಣ ಸವದಿ ಇಬ್ರು 3 ಮಂದಿ ಮಧ್ಯದಲ್ಲೇ ಎದ್ದು ಹೋದ್ರು ಅಂತ ಹೇಳಿ ನಾಳೆ ಪ್ರಚಾರ ಮಾಡುವ ಪೈಕಿ ನಾನು ಫರಿದಾಬಾದಕ್ಕೆ ಈಗ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ ಮತ್ತೆ ನಾನು 11 ಗಂಟೆಗೆ ನಂದಿವಾಲಾದಲ್ಲಿ ಬಂದು ನಿಮ್ಮೆಲ್ಲರಿಗೆ ಮತಯಾಚನೆಗೆ ಬರ್ತೀನಿ. ನೀವು ಕೂಡ ಅಲ್ಲಿ ಬರಬೇಕು. ನಾವು ನೀವು ಕೂಡಿ ಸಮಾಧಾನದಿಂದ ಚರ್ಚೆಯನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ಕಾಂಗ್ರೆಸ್ ಪಕ್ಷಕ್ಕೆ ದಯಪಾಲಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಕೇಳ್ಕೊಂಡು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ನಮಸ್ಕಾರ. ನಾಳೆ ಬೆಳಗ್ಗೆ 11 ಗಂಟೆಗೆ ಲಕ್ಷ್ಮಣ್ ಸವದಿ ಸರ್ ಅವರು ಮಂದೇವಾಲ್ ಬರ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ಕೇಳ್ಕೊಳ್ತೇನೆ. ಈಗ ಈ ಭಾಗದ ಇನ್ನೋರ್ವ ನಾಯಕರಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮ್ಮಕ್ಕನೂರ್ ಅವರು ವಿಧಾನ ಪರಿಷತ್ ಸದಸ್ಯರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ವಿನಂತಿಯನ್ನು ಮಾಡ್ಕೊಳ್ತೇನೆ.